ಚುನಾವಣಾ ಫಲಿತಾಂಶ ಬಂದು ಒಂದೂವರೆ ತಿಂಗಳಾಗ್ತಾ ಬಂತು ವಿಪಕ್ಷ ನಾಯಕನ ಆಯ್ಕೆ ಆಗಲಿಲ್ಲ ಪಕ್ಷದ ಅಧ್ಯಕ್ಷರು ಯಾರು ಅನ್ನುವ ಪ್ರಶ್ನೆ ಇದೆ ಬಿ ಜೆ ಪಿ ಚೇತರಿಸಿಕೊಳ್ಳುವ ಲಕ್ಷಣಗಳು ಕಾಣಿಸ್ತಿಲ್ಲ ಅಂತ ಮಾತಿದೆಯಲ್ಲ ಅಲ್ಲ ಒಂದು ನೇಮಕ ಆಗುತ್ತೆ ಕೆಲವು ಕಾರಣಗಳಿರ್ತವೆ ಆದರೆ ನಾವು ನಾವು ಹತಾಶ್ರಿ ಯಾವತ್ತೂ ಆಗಿಲ್ಲ ಇದಕ್ಕಿಂತ ಇದಕ್ಕಿಂತ ಸಂಕಷ್ಟವನ್ನು ನಾವು ಅನುಭವಿಸಿದ್ದೀವಿ ಹ್ಞೂ ಸುಮ್ಮನೆ ಕುಂತಿಲ್ಲ ದೆಹಲಿನಲ್ಲಿ ಅರವತ್ತೇಳು ಆಮ್ ಆದ್ಮಿ ಪಾರ್ಟಿಗೆ ಮೂರು ಸೀಟ್ ನಮಗೆ ಏನು ದೆಹಲಿ ಆಫೀಸ್ ಬಾಗ್ಲಾಕಿದ್ವೇನೋ ಹ್ಞೂ ಅಥವಾ ದೆಹಲಿನಲ್ಲಿ ಚಟುವಟಿಕೆ ಮಾಡೋದು ನಿಲ್ಸಿದ್ವೇನು ನೆಕ್ಸ್ಟ್ ಪಾರ್ಲಿಮೆಂಟ್ನಲ್ಲಿ ಏಳು ಕೇಳು ಸ್ಥಾನವನ್ನು ಗೆದ್ವಿ ಹ್ಞೂ ಗೆದ್ವೋ ಇಲ್ವೋ ಹಾಗಾಗಿ ಹೆದರಿ ಕೂತ್ಕೊಳ್ಳುವಂಥ ಜಾಯಮಾನ್ವ್ರು ನಾವಲ್ಲ ಕೇರಳದಲ್ಲಿ ಜೀವನೇ ಕೊಡ್ತಾರೆ ರೀ ನಮ್ಮ ಕಾರ್ಯಕರ್ತರು ಒಂದು ಸೀಟು ನಾವು ಗೆದ್ದಿಲ್ಲ ಹ್ಞೂ ಪ್ರತಿ ವರ್ಷ ಪ್ರತಿ ವರ್ಷ ಕಡಿಮೆ ಅಂತಂದ್ರೂ ಅರುವತ್ತೆಪ್ಪತ್ತು ಜನ ಕಾರ್ಯಕರ್ತರು ಪರಿವಾರದ ಕಾರ್ಯಕರ್ತರು ಜೀವ ಕೊಡ್ತಾರೆ ಒಂದು ಸಿದ್ಧಾಂತಕ್ಕೆ ಆ ಆ ಥರದ ಪರಿಸ್ಥಿತಿ ನಾವು ಎದುರಿಸಿಲ್ಲ ಹಾಗಾಗಿ ಹೆದರೋ ಪ್ರಶ್ನೆ ಇಲ್ಲ ಹತಾಶೆಯ ಪ್ರಶ್ನೆ ಇಲ್ಲ ಸೋಲು ಸ್ವಾಭಾವಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಕಾಲ ಆವರಿಸ್ಕೊಂಡಿರುತ್ತೆ ಅದರಿಂದ ಹೊರಗೆ ಬರ್ತೀವಿ ಹೊರಗೆ ಬರಲೇಬೇಕು ಮತ್ತು ಬಂದಿದ್ದೀವಿ ಇದಕ್ಕಿಂತ ಈಗ ಯಡಿಯೂರಪ್ಪನವರು ಮಾಸ್ಟ್ ಲೀಡರು ತೊಂಬತ್ತೊಂಬತ್ತರಲ್ಲಿ ಅವರು ಸೋಲ್ಬೇಕಾಯಿತು ಈಶ್ವರಪ್ಪನವರು ಸೋಲಬೇಕಾಯ್ತು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ನಾವು ಎಂಬತ್ತು ಎಪ್ಪತ್ತೊಂಬತ್ತು ಸೀಟ್ ತೊಗೊಂಡು ಸಿಂಗಲ್ ಅಡ್ಜಸ್ಟ್ ಪಾರ್ಟಿ ಆದ್ವಿ ನಾನು ಅಟಲ್ಜಿ ಜಿ ಅದ್ವಾನಿ ಮಾತ್ರ ಉದಾಹರಣೆ ಕೊಡೋದಲ್ಲ ಇಲ್ಲೂ ಉದಾಹರಣೆ ಕೊಡ್ತೀವಿ ಕೊಟ್ಟಿದ್ದೀನಿ ನಾವು ಎಂಬತ್ತ್ಮೂರರಲ್ಲಿ ಹದಿನೆಂಟು ಸ್ಥಾನ ಗೆದ್ದಿದ್ವಿ ಎಂಬತ್ತೈದರಲ್ಲಿ ಕೇವಲ ಎರಡು ಜನ ಮಾತ್ರ ಗೆದ್ವಿ ಅದರಲ್ಲೂ ಒಬ್ಬರು ಪಾರ್ಟಿ ಬಿಟ್ಟೋದ್ರು ಹತಾಶ್ರಾದ್ವ ಅಥವಾ ಪಕ್ಷದ ಚಟುವಟಿಕೆ ನಿಲ್ಲಿಸಿದ್ವಾ ಹಾಗಾಗಿ ಹತಾಶರಾಗೋ ಪ್ರಶ್ನೆ ಇಲ್ಲ ಪಕ್ಷದ ಚಟುವಟಿಕೆ ನಿಲ್ಲಿಸೋ ಪ್ರಶ್ನೆಯೂ ಇಲ್ಲ ನಿರೀಕ್ಷೆಯಂತೆ ಆಗದೇ ಇದ್ದಾಗ ಒಂದು ಸ್ವಲ್ಪ ಕಾಲ ಅದು ಮಾನಸಿಕವಾಗಿ ಸೋಲು ಆವರಿಸ್ಕೊಂಡ್ರ ನಿಜ ಮತ್ತು ಚಟುವಟಿಕೆ ಪ್ರಾರಂಭಿಸ್ತಾವೆ ಈಗ ನೀವು ನನ್ನನ್ನೇ ನೋಡಿ ನೀವು ಹದಿಮೂರನೇ ತಾರೀಕು ರಿಸಲ್ಟ್ ಬಂತು ಹದಿನಾಲ್ಕನೇ ತಾರೀಖಿನಿಂದ ನಾನು ಪಕ್ಷ ಚಟುವಟಿಕೆಗಳು ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ ವಿಧಾನಸಭೆಯಲ್ಲಿ ಮಾತಾಡೋಕ್ಕಾಗದೇ ಇದ್ದರೂ ಹೊರಗಡೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಾನು ಸರ್ಕಾರವನ್ನು ತರಾಟೆಗೆ ತಗೊಳ್ಳೋ ಕೆಲಸನ ಅವ್ರ ವೈಫಲ್ಯಗಳನ್ನು ಎತ್ತಿಡಿಯೋ ಕೆಲಸನ ಹೊರಗಡೆ ಮಾಡ್ತಾ ಇದ್ದೀನಿ ವಿಧಾನ ನಿಜ ವಿಧಾನಸಭೆ ಒಳಗಡೆ ಮಾತಾಡೋಕ್ಕೆ ಈಗ ನನಗೆ ಅವಕಾಶ ಇಲ್ಲ ಆದರೆ ಹೊರಗಡೆ ಹೊರಗಡೆ ಮಾತಾಡೋಕ್ಕೆ ಅವಕಾಶ ಇದೆಯಲ್ಲ ಹೊರಗಡೆ ಜನಾಭಿಪ್ರಾಯ ರೂಪಿಸೋಕೆ ಅವಕಾಶ ಇದೆಯಲ್ಲ ವಿಸ್ತಾರ ನ್ಯೂಸ್